ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಉಚಿತ ಹಾಗೂ ಅನುಚಿತ ಮಹತ್ವಾಕಾಂಕ್ಷೆಗಳು ರೀಪ್ರಿನ್ಸ್ ಪುಟ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪುಟದ ಸಂಖ್ಯೆ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ನಮ್ಮ ದೇಹದ ಸಹಜವಾದ ಕಣ್ಣುಗಳು ಮಬ್ಬಾಗಲು ಇಲ್ಲವೇ ಕುರುಡಾಗಲು ಸಾಧ್ಯವಿರುವ ಹಾಗೆಯೇ ನಮ್ಮ ಮನೋನೇತ್ರಗಳ ವಿಷಯವಾಗಿಯೂ ಇರುವುದು ನಾವು ಒಂದು ಸಾರಿ ದೇವರ ವಾಗ್ದಾನಗಳ ವಿಷಯವಾಗಿ ಗ್ರಹಿಕೆ ಹೊಂದಿದವರಾಗಿ ಅವುಗಳನ್ನು ಅನುಭವಿಸಿದವರಾದ ಮೇಲೆ ನಾವು ಕುರುಡಾದಲ್ಲಿ ನಮ್ಮ ಸಂಗತಿಯು ಎಲ್ಲ ವಿಧದಲ್ಲಿಯೂ ಬಹು ಅಧಿಕವಾಗಿ ಚಿಂತಾಜನಕವಾಗಿರುವುದು ಆಗ ಎಷ್ಟು ದೊಡ್ಡದಾಗಿರುವುದು ಈ ಅಂಧಕಾರ ಇದೇ ವಿಧವಾಗಿ ಇನ್ನೊಂದು ಪಾಠವು ನಮಗಿರುವುದು ಈ ಲೋಕದ ಸಂಪತ್ತನ್ನು ಸೇವಿಸುವುದು ಈ ಕಾಲದಲ್ಲಿ ಆಶೀರ್ವಾದಕರವಾಗಿರುವುದಾದರೂ ಅದು ನಮ್ಮ ಮುಂದಿನ ಜೀವಿತದ ಹಿತಾಸಕ್ತಿಗಳಿಗೆ ಹಾನಿಯನ್ನುಂಟು ಮಾಡುವುದು ಆದರೆ ದೇವರನ್ನು ಸೇವಿಸುವುದು ನಮ್ಮನ್ನು ಮುಂದಿನ ಕಾಲದಲ್ಲಿ ಪ್ರಭಾವಶಾಲಿಗಳಾಗುವುದಕ್ಕೆ ಸಿದ್ಧಪಡಿಸುವುದು ಈಗಿನ ಕಾಲದಲ್ಲಿ ದೇವರಿಗೆ ವಿಧಿಯರಾಗಿರುವುದು ಪಾಪ ಭೋಗಗಳನ್ನು ಕಳಕೊಳ್ಳುವಂತೆ ಮಾಡುವುದಾದರೂ ಮತ್ತು ಕೆಲವು ನ್ಯಾಯಸಮ್ಮತವಾದ ಪ್ರಾಪಂಚಿಕವಾದ ಆಶೀರ್ವಾದಗಳನ್ನು ಕಳಕೊಳ್ಳುವಂತೆ ಮಾಡುವುದಾದರೂ ದೇವರನ್ನು ಮತ್ತು ನೀತಿಯನ್ನು ನಂಬಿಗಸ್ತರ ನಂಬಿಗಸ್ಥರಾಗಿ ಸೇವಿಸುವವರೆಗೆ ಒಂದು ಆಶೀರ್ವಾದವು ಈಗಲೂ ಇರುವುದು ಮತ್ತು ಇದಕ್ಕೂ ಮಿಗಿಲಾಗಿ ಮುಂದೆ ಉಜ್ವಲವಾದ ಭವಿಷ್ಯವಿರುವುದು ಹೀಗಿರಲಾಗಿ ಈ ಇಬ್ಬರು ಒಡೆಯರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳುವುದು ನಮಗೆ ಅವಶ್ಯ ಇಬ್ಬರನ್ನು ಸೇವಿಸುವುದು ಅಸಾಧ್ಯ ಈ ಎರಡರ ಪ್ರತಿಫಲಗಳನ್ನು ಪಡೆಯಲು ನಮಗೆ ಸಾಧ್ಯವಾಗದು ಯುಶ್ ಯಹುಶಿವನ್ನು ಮಾಡಿದಂತೆಯೇ ನಾವು ಹೀಗೆ ನಿರ್ಧರಿಸೋಣ ನಾನು ಮತ್ತು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ನಮ್ಮ ಹಿತಾಸಕ್ತಿಗಳೆಲ್ಲವೂ ದೇವರಿಗೆ ಒಪ್ ಒಪ್ಪಿಕೊಳ್ಳ ಒಪ್ಪಿಸಿಕೊಡಲು ಹಾಗೂ ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಆತನಿಗೆ ಪೂರ್ಣವಾಗಿ ವಿಧೇಯರಾಗಲು ತೀರ್ಮಾನಿಸಲು ಒಡೆಯನು ನಮ್ಮನ್ನು ಪ್ರೇರೇಪಿಸಿರುವನು ಮತ್ತು ಅನಂತರದಲ್ಲಿ ದೇವರೊಡನೆ ನಮಗಿರುವ ವಿಶೇಷ ಸಂಬಂಧದ ಕಾರಣದ ಆತನ ವಾಗ್ದಾನದ ಅನುಸಾರ ಎಲ್ಲ ಸೃಷ್ಟಿಗಳ ಮೇಲಿನ ದೇವರ ಪರಿಪಾಲನೆಯು ವಿಶೇಷವಾಗಿ ನಮ್ಮ ಪರವಾಗಿರುವುದನ್ನು ಗ್ರಹಿಸುವವರಾಗುತ್ತೇವೆ ಇಂಥವರಿಗೆ ತಮ್ಮ ಲೌಕಿಕ ಸಂಗತಿಗಳ ಬಗ್ಗೆ ಆತಂಕ ಉಳ್ಳವರಾಗಿರೋ ರಾಗುವ ಅಗತ್ಯವಿರುವುದಿಲ್ಲ ಆದರೆ ಅವರು ತಮ್ಮ ಹಿತಾಸಕ್ತಿಗಳೆಲ್ಲವುಗಳ ವಿಷಯದಲ್ಲಿ ಪರಲೋಕದಲ್ಲಿರುವ ತಮ್ಮ ತಂದೆಯಲ್ಲಿ ಭರವಸೆವುಳ್ಳವರಾಗಿರಬಹುದು ಈಗಿನ ಕಾಲದಲ್ಲಿ ದೊರೆಯುವ ಅನ್ಯ ವಸ್ತ್ರಗಳಿಗಿಂತಲೂ ನಮಗೆ ದೊರೆಯುವ ನಿತ್ಯ ಜೀವವು ಹೆಚ್ಚು ಬೆಲೆಯುಳ್ಳದು ಈಗಿನ ಕಾಲದಲ್ಲಿ ಏನೇ ನಷ್ಟವಾದರೂ ಯಾವುದೇ ತ್ಯಾಗವಿದ್ದರೂ ಮುಂದಿನ ಕಾಲದ ಜೀವಿತವನ್ನು ಪಡೆಯಲು ಹವಣಿಸುವುದು ನಮಗೆ ವಿವೇಕವುಳ್ಳದು ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಲು ಕಾಪಾಡಲು ಪರಲೋಕದಲ್ಲಿರುವ ನಮ್ಮ ತಂದೆಯ ತಂದೆಗೆ ಇರುವ ಸಾಮರ್ಥ್ಯದ ಬಗ್ಗೆ ಹೇಳುವುದಾದರೆ ನಾವು ಸೃಷ್ಟಿಯಲ್ಲಿ ಆತನ ಶಕ್ತಿ ಜ್ಞಾನ ಕೃಪೆಗಳು ಪ್ರದರ್ಶಿತವಾಗಿರುವುದನ್ನು ಆಕಾಶದ ಪಕ್ಷಿಗಳಿಗೆ ಹಾಗೂ ನೆಲದಲ್ಲಿ ಬೆಳೆಯುವ ಹೂವುಗಳಿಗೆ ಆತನು ಮಾಡಿರುವ ಏರ್ಪಾಡುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ನಮ್ಮ ಶ್ರೇಷ್ಠವಾದ ಇಸಾ ಇಸಾ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಲು ಆತನಿಗೆ ಇದೇ ಶಕ್ತಿ ಇರುವುದೆಂಬುದನ್ನು ಗ್ರಹಿಸುವವರಾಗಬೇಕು ಹೀಗೆ ಏನು ಸಂಭವಿಸಿದ್ದರೂ ಭರವಸೆಯದಿಂದ ಆತನನ್ನು ನಂಬುವರಾಗಬೇಕು ನಾವು ಆಕಾರದಲ್ಲಿ ಕುಳ್ಳರಾಗಿದ್ದೇವೆಂದು ನಮ್ಮ ಎತ್ತರವನ್ನು ಹೆಚ್ಚಿಸಿಕೊಳ್ಳಲು ಚಿಂತಿಸುವ ಪ್ರವೃತ್ತಿಯುಳ್ಳವರಾಗಿರುವಂತೆ ಭಾವಿಸಿಕೊಳ್ಳಲು ಸಾಧ್ಯವೇ ಹೀಗಿರಲಾಗಿ ನಾವು ನಮ್ಮ ಅಲ್ಪತನವನ್ನು ಗ್ರಹಿಸಿಕೊಂಡವರಾಗಿ ಈಗಿನ ಸಂಗತಿಗಳ ವಿಷಯವಾಗಿಯೂ ಅಲ್ಲದೆ ಮುಂದಿನ ಜೀವಿತದ ವಿಷಯವಾಗಿ ಕರ್ತನನ್ನು ನಿಜವಾಗಿಯೂ ಎದುರು ನೋಡುವವರಾಗಿರೋಣ ನಮ್ಮ ಈಗಿನ ಜೀವಿತ ಅನುಭವಗಳ ವಿಷಯವಾಗಿಯೂ ಹಾಗೂ ಮುಂದೆ ದೊರೆಯಲಿರುವ ಪ್ರತಿಪತಿ ಪ್ರತಿಫಲಗಳ ವಿಷಯವಾಗಿಯೂ ಆತನ ಜ್ಞಾನ ಪ್ರೀತಿ ಬಲ ಅಧಿಕಾರಗಳ ವಶಕ್ಕೆ ಬಿಟ್ಟುಕೊಟ್ಟವರಾಗಿ ಆತನ ಸೇವೆಯಲ್ಲಿ ನಾವು ಶ್ರದ್ಧೆಯುಳ್ಳವರಾಗಿರೋಣ ಹೂವು ಪಕ್ಷಿಗಳ ಬಗ್ಗೆ ಲಕ್ಷ್ಯ ಕೊಡುವ ದೇವರು ಕ್ರಿಸ್ತನಲ್ಲಿನ ನಂಬಿಕೆಯಿಂದ ಹಾಗೂ ತಮ್ಮ ಜೀವಿತಗಳನ್ನು ಪ್ರತಿಷ್ಠೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಮಕ್ಕಳಾಗಿರುವವರ ಬಗ್ಗೆ ಇನ್ನೂ ಹೆಚ್ಚಿನ ಲಕ್ಷ್ಯ ಕೊಡುವನೆಂದು ಭಾವಿಸಬೇಕಿರುವುದು ಭಾವಿಸಬೇಕಿರುವುದೇ ಹೀಗಿದ್ದಲ್ಲಿ ಪ್ರಪಂಚದವರು ಸಾಮಾನ್ಯವಾಗಿ ಚಿಂತಿಸುವ ವಿಷಯಗಳಾದ ಅನ್ನ ವಸ್ತ್ರಗಳ ಮತ್ತು ಇವುಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ನಮಗಿರುವ ಚಿಂತೆಗಳೆಲ್ಲವನ್ನು ತೆಗೆದುಹಾಕೋಣ ಚಿಂತೆ ಇಲ್ಲದೆ ಇರುವುದೆಂದರೆ ಸರಿಯಾದ ಕಾಳಜಿ ಇಲ್ಲದೆ ಕೆಲಸವನ್ನು ಹುಡುಕಲು ಅಥವಾ ಅದನ್ನು ಮಾಡಲು ಬೇಕಾದ ಶ್ರದ್ಧೆ ಇಲ್ಲದವರಾಗಿರಬೇಕೆಂಬ ಅರ್ಥವಲ್ಲ ಆದರೆ ನಮಗೆ ನಿಜವಾಗಿಯೂ ಅಗತ್ಯವಿರುವ ವಿಷಯಗಳ ಬಗ್ಗೆ ನಮಗಿಂತಲೂ ಆತನಿಗೆ ಚೆನ್ನಾಗಿ ತಿಳಿ ತಿಳಿದಿರುವುದು ಹಾಗೂ ನಂಬಿಕೆ ಎಂಬುವುದು ಕೇವಲ ಆತನಲ್ಲಿ ಭರವಸೆ ಬಿಡಬೇಕೆಂಬುವುದಲ್ಲ ಆದರೆ ಆತನು ಏನನ್ನು ದಯಪಾಲಿಸುವನೋ ಅದನ್ನು ನಮ್ಮ ಪರಮಹಿತಕ್ಕೆ ಅನುಕೂಲಕರವಾಗಿ ಇರುವುದೆಂದು ಒಪ್ಪಿಕೊಳ್ಳುವರಾಗಿರುವುದು ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಮುಖ್ಯವಾಗಿ ಲಕ್ಷಿಸಬೇಕಾದು ಬೇಕಾದದ್ದು ದೇವರ ರಾಜ್ಯದಲ್ಲಿ ನಮ್ಮ ವಿಮೋಚಕನೊಂದಿಗೆ ಪಾಲನ್ನು ಹೊಂದಲು ಪರಿಶ್ರಮಿಸುವ ವಿಷಯದ ಬಗ್ಗೆ ಅಂದರೆ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಆತನ ಮೊದಲಗಿತ್ತಿಯಾಗಿ ಆತನ ಮಹಿಮಾಸನದಲ್ಲಿ ಕುಳಿತು ಮಾನವ ಕುಲದವರೆಲ್ಲರನ್ನೂ ಆಶೀರ್ವದಿಸಿ ಅವರನ್ನು ದುರವಸ್ಥೆಯಿಂದ ಉನ್ನತ ಸ್ಥಿತಿಗೆ ತರುವ ಕಾರ್ಯದಲ್ಲಿ ಆತನೊಡನೆ ಒಂದು ಪಾಲನ್ನು ಪಡೆಯಲು ಪರಿಶ್ರಮಿಸುವುದು ಯಾರು ಈ ವಿಧಾನವನ್ನು ಅನುಸರಿಸತೊಡಗುವರೋ ಅವರು ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುವರು ಮತ್ತು ದೇವರು ಅವರ ಲೌಕಿಕ ಹಿತಾಸಕ್ತಿಗಳನ್ನು ಅವರ ಪರಮಹಿತಕ್ಕಾಗಿ ಅನುಕೂಲಿಸುವ ಹಾಗೆ ನೋಡಿಕೊಳ್ಳುವನು ಹೀಗೆ ಮಾಡುವುದರಿಂದ ಕರ್ತನು ತನ್ನ ವಾಕ್ಯದ ಮೂಲಕವಾಗಿ ತನ್ನಲ್ಲಿ ಭರವಸವಿಟ್ಟಿರುವವರಿಗೆ ವಾಗ್ದಾನ ಮಾಡಿದ ತನ್ನ ಸಂತೋಷ ಸಮಾಧಾನ ಮತ್ತು ವಿಶ್ರಾಂತಿ ಇವುಗಳು ನಮ್ಮ ಜೀವನದಲ್ಲಿ ಕಿರೀಟದಂತಿದ್ದು ನಮ್ಮಲ್ಲಿ ಶೋಭೆಯನ್ನುಂಟು ಮಾಡುವವು